ಇಸ್ರೋದ ಮಹತ್ವಾಕಾಂಕ್ಷಿ ಸಂಪರ್ಕ ಉಪಗ್ರಹ ಜಿಸ್ಯಾಟ್ 6A ಅಂತಿಮ ಹಂತದಲ್ಲಿ ಸಂಪರ್ಕವನ್ನು ಕಳೆದುಕೊಂಡಿದೆ. ಉಪಗ್ರಹವನ್ನು ಪತ್ತೆ ಹಚ್ಚಲು ಇಸ್ರೋ ವಿಜ್ಞಾನಿಗಳು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಮಾರ್ಚ್ 29ರಂದು GSLV ರಾಕೆಟ್ನಲ್ಲಿ ಉಡಾವಣೆಯಾಗಿದ್ದ ಜಿಸ್ಯಾಟ್ 6A ಉಪಗ್ರಹ ಯಶಸ್ವಿಯಾಗಿ ಕಕ್ಷೆಯೊಳಗೆ ಬಿಡುಗಡೆಗೊಂಡು ಎರಡನೇ ಹಂತದ ಕಕ್ಷೆಗೆ ಎತ್ತರಿಸುವ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿತ್ತು. ಅಲ್ಲದೆ ನಿನ್ನೆ ಅಂತಿಮ ಹಂತದ ಕಕ್ಷೆಗೆ ಸೇರಿರುವ ಅಂದರೆ ಸೇರಿಸುವಂತಹ ಕಾರ್ಯಾಚರಣೆಯನ್ನು ನಡೆಸಬೇಕಾಗಿತ್ತು. ಆದರೆ ಈ ನಡುವೆ ಉಪಗ್ರಹ ಇಸ್ರೋ ಸಂಪರ್ಕವನ್ನು ಕಳೆದುಕೊಂಡಿದೆ. ಉಪಗ್ರಹ ನಿರೀಕ್ಷೆಯಂತೆ ಕಾರ್ಯಾಚರಣೆ ಆರಂಭಿಸಿದರೆ ಮೊಬೈಲ್ ಸಿಗ್ನಲ್ಗಳು ಸಿಗದ ಸ್ಥಳಗಳಲ್ಲೂ ಕೂಡ ಸಣ್ಣದೊಂದು ಉಪಕರಣ ಬಳಸಿ ಮುಂದಿನ 10 ವರ್ಷಗಳ ಕಾಲ ಸಂಪರ್ಕವನ್ನು ಸಾಧಿಸಬಹುದಿತ್ತು. ವಿಶೇಷವಾಗಿ ದೇಶದ ಸೇನಾಪಡೆಗೆ ಸಾಕಷ್ಟು ಅನುಕೂಲವಾಗಬಹುದು ಅನ್ನೋ ನಿರೀಕ್ಷೆ ಕೂಡ ಇತ್ತು.